ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ವಿಶೇಷ ನೋಡಿ, ಜನಗಳಿಗೆ ಸಮಸ್ಯೆ ಇದು ಸಾಮಾನ್ಯವಾಗಿ ಮೂಡ್ತಾ ಇರುತ್ತೆ. ಯಾವುದರಲ್ಲಿ ಸಮಸ್ಯೆ ಇಲ್ಲ, ಎಲ್ಲದರಲ್ಲೂ ಸಮಸ್ಯೆ ಇದೆ. ಯಾರೂ ಸಹ ಸಮಸ್ಯೆ ಇಲ್ಲದೇ ಇರತಕ್ಕಂಥ ಮನುಷ್ಯನೇ ಇಲ್ಲ. ಹಾಗೆ ಮನುಷ್ಯನಿಗೆ ಸಮಸ್ಯೆ ಅನ್ನೋದು ಸಹಜವಾಗಿ ಬಂದೇ ಬರುತ್ತೆ. ಆದರೆ ಕೆಲವೊಮ್ಮೆ ತೀರದ ಸಮಸ್ಯೆ ಅಂತ ಹೇಳ್ತೀವಿ. ಯಾವುದೋ ಒಂದು ಬಹಳಷ್ಟು ಕಷ್ಟ, ದುಃಖ, ದಾರಿದ್ರ್ಯ, ಅದ್ರ ಬಗ್ಗೆನೇ ಯೋಚನೆ ಮಾಡೋಷ್ಟು ಸಮಸ್ಯೆ ಬರುತ್ತಲ್ಲ, ಅದು ಕುತ್ತಿಗೆಗೆ ಬಂದುಬಿಟ್ರೆ ಭಾರಿ ಕಷ್ಟ ಆಗುತ್ತೆ. ಅಂತಹ ಸಮಸ್ಯೆಗಳನ್ನು ತೊಲಗಿಸ್ಬೇಕು, ಹೋಗಲಾಡಿಸ್ಬೇಕು, ಆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಹಾಗೆ ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು, ಆ ಸಮಸ್ಯೆ ತೆಗೆದುಹಾಕ್ಬೇಕಂದ್ರೆ ನಾವು ಸ್ವಚ್ಛ ಆಗಬೇಕು. ಮೊದಲನೇದಾಗಿ ನಮ್ಮಲ್ಲಿ ಇಂಥ ಸಮಸ್ಯೆಗಳು ಮನೆ ಮಾಡೋದು ಏನಕ್ಕೆ? ಹಾಗೆ ಪದೇ ಪದೇ ನನಗೆ ಇಂಥ ಸಮಸ್ಯೆಗಳು ಏನಕ್ಕೆ ಬರ್ತಾ ಇದೆ? ಮಕ್ಕಳಿಂದ ಸಮಸ್ಯೆ, ಮದುವೆಯಲ್ಲಿ ಸಮಸ್ಯೆ, ಕಾರ್ಯದಲ್ಲಿ ಸಮಸ್ಯೆ, ಅಥವಾ ಹೋಗೋ ಬರೋ ದಾರಿಯಲ್ಲಿ ಸಮಸ್ಯೆ, ದುಷ್ಟರಿಂದ ಸಮಸ್ಯೆ, ಶತ್ರುಗಳಿಂದ ಸಮಸ್ಯೆ, ಯಾವ ಥರ ಇಲ್ಲ ಸಮಸ್ಯೆ, ಹಣದಿಂದ ಸಮಸ್ಯೆ, ಹಣಕಾಸಿನ ಸಾಲ ಸೂಲದಿಂದ ಸಮಸ್ಯೆ, ಎಲ್ಲದರಲ್ಲೂ ಸಮಸ್ಯೆ ಇದ್ದೇ ಇದೆ. ಅದು ಅವನ ಜೀವನವೇ ಸಮಸ್ಯೆ, ಆಲಸ್ಯವಾಗಿರ್ತಾನೆ, ಅದೇ ದರಿದ್ರದರ ಸಮಸ್ಯೆ ಸ್ವರೂಪವಾಗಿ ಮಾರ್ಪಡಿಸ್ಕೊಂಡಿರ್ತಾನೆ. ಇಂತಹ ದಾರಿದ್ರ್ಯ ಕೂಪ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು. ಅಂದರೆ ಸಮಸ್ಯೆ ಏನೋ ಒಂದು ತಂತ್ರ ಮಾಡಿದ ತಕ್ಷಣ ಸಮಸ್ಯೆ ಹೋಗುತ್ತೆ ಅನ್ನೋದಲ್ಲ, ಇದಾಯಿತು ಮುಂದಿನ ಸಮಸ್ಯೆಗೆ ತಯಾರಾಗಬೇಕಷ್ಟೇ, ಅದು ಸಹಜವಾದಂಥ ಗುಣ. ಆದರೆ ಆ ಸಮಸ್ಯೆಗಳನ್ನು ತೆಗೆದುಹಾಕ್ಲಿಕ್ಕೆ ಹೋಗಲಾಡಿಸ್ಲಿಕ್ಕೆ ಬೇಕಾದಂಥದ್ದು ಒಂದು ನಮ್ಮಲ್ಲಿ ಈ ಋಣಾತ್ಮಕವಾದಂಥ ಶಕ್ತಿ ಅಲೆಗಳು ಹೆಚ್ಚಾಗಿದ್ದರೆ ಹುಡುಕೊಂಡು ಬರ್ತದೆ ಸಮಸ್ಯೆ. ಹಾಗೆ ಆ ಸಮಸ್ಯೆಗೆ ಪರಿಹಾರನೇ ಸಿಗೋದಿಲ್ಲ, ಆ ಸಮಸ್ಯೆಯಲ್ಲೇ ಕೊಳಿತಾ ಸಾಗಬೇಕಾಗುತ್ತೆ. ಜೊತೆಗೆ ಅದರಿಂದನೇ ನಿತ್ರಾಣ ಆಗಿ ನಿಮ್ಮ ದೇಹ, ಮಾನಸಿಕ ವ್ಯವಸ್ಥೆ ಎಲ್ಲ ಕೃಶವಾಗಿ ಒಂದು ರೀತಿಯಲ್ಲಿ ನೀವು ದಿಕ್ಕಾಪಾಲಾಗುವಂಥ ಒಂದು ಪ್ರಮೇಯ ಬರ್ಬೋದು. ಹಾಗಾಗಿ ಅಂಥದ್ದನ್ನು ತಡೆಗಟ್ಟಲಿಕ್ಕೆ, ಸಮಸ್ಯೆಗಳನ್ನು ದೂರ ತಳ್ಳಲಿಕ್ಕೆ, ಆ ಕೊಡ್ತಾ ಇರತಕ್ಕಂಥ ಬಾಧೆಯನ್ನು ಶಮನ ಮಾಡಲಿಕ್ಕೆ, ಒಳ್ಳೆಯ ದಾರಿ ಸಿಗಲಿಕ್ಕೆ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು. ಅದು ಯಾವ ರೀತಿಯಲ್ಲಿ ಅಂತಂದರೆ ಈ ತಂತ್ರದ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಅಂದರೆ ನಾವು ಒಂದು ದೃಷ್ಟಿ ತೆಗಿಬೋದು, ಎಳೆ ತೆಗಿಬೋದು, ಇಳಿ ಎಳೆ ಇಂಥದ್ದೆಲ್ಲ ತೆಗಿಬೋದು. ಇವೆಲ್ಲವೂ ಸಹ ನಮಗೆ ಒಂದು ಏನು ಆವರಿಸ್ಕೊಂಡಿದೆ ದಾರಿದ್ರೆ ಅದನ್ನು ತೆಗೆದುಹಾಕ್ಲಿಕ್ಕೆ ನಾವು ನೋಡ್ತಾ ಇರ್ತೇವೆ. ಯಥೇಚ್ಛವಾಗಿ ಈ ಸಮಸ್ಯೆಗಳು ಎದುರಾದಾಗ ಈ ತಂತ್ರ ಉಪಾಯ ನಿಮಗೆ ಬಹಳಷ್ಟು ಸಿದ್ಧಿಯಾಕಾರವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಬಿದಿರಿನ ಎಲೆ ಎಂಬುದಾಗಿ ನಾವು ನೋಡ್ತೇವೆ. ಈ ಬಿದಿರಿನ ಎಲೆ ತಂತ್ರದಲ್ಲಿ ಬಹಳಷ್ಟು ಬೇರೆ ಬೇರೆ ವಿಷಯವಾಗಿ ಬಳಕೆ ಮಾಡಬಹುದು, ಅದು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಈ ಬಿದಿರಿನ ಎಲೆಯನ್ನು ತಾವು ಭಾನುವಾರದ ದಿವಸ ಈ ಗಿಡದಿಂದ ಒಂದು ಸ್ನಾನಾದಿಗಳನ್ನು ಮಾಡಿಕೊಂಡು ಇದನ್ನು ತರಬೇಕಾಗುತ್ತೆ. ಭಾನುವಾರ ದಿವಸ ಕಿತ್ತು ತರುವಾಗ ಇದಕ್ಕೆ ಶುಭ್ರವಾಗಿ ಪೂಜೆ ನಮಸ್ಕಾರ ಮಾಡೇ ತರಬೇಕು ತಾವು ಈ ಬಿದಿರಿನ ಎಲೆಯನ್ನು. ಇದರ ಜೊತೆಗೆ 8 ಮಳೆ ಈ ಆಣೆ ಎಂಬುದಾಗಿ ಹೇಳ್ತೀವಿ, ಗೋಡೆ ಗೋಡೆ ಅದೋ ಯಾವುದೋ ಸಣ್ಣ ಪುಟ್ಟದ್ದು ಅಥವಾ ತಾಮ್ರದ್ದು ಯಾವುದಾದ್ರೂ 8 ಮಳೆಯನ್ನು, ಹಾಗೆ ಅಕ್ಷತೆಯನ್ನು, ನಿಮ್ಮ ಹಳೆ ಬಟ್ಟೆ ಅಥವಾ ನೀವು ಹಾಕ್ಕೊಂಡಿರ್ತಕ್ಕಂತಹ ಬಟ್ಟೆಯಲ್ಲಿ ಈ ಒಂದು ನಿಂಬೆ ಹಣ್ಣಿನ ಜೊತೆಗೆ ಈ ಬಿದಿರಿನ ಎಲೆ, 8 ಮಳೆ, ಅಕ್ಷತೆ ಇವೆಲ್ಲವನ್ನು ಸೇರಿಸಿ, ಅಂದರೆ ಅದನ್ನು ಗಂಟು ಕಟ್ಟಿ ಇದನ್ನು ನೀವು ದೃಷ್ಟಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ, ಪೂರ್ವಾಭಿಮುಖವಾಗಿ, ದಕ್ಷಿಣಾಭಿಮುಖವಾಗಿ, ಪಶ್ಚಿಮ ಅಭಿಮುಖವಾಗಿ, ಸಾಧ್ಯ ಆದರೆ ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಈ ದಿಕ್ಕುಗಳಿಗೂ ಸಹ 8 ದಿಕ್ಕಿನ ಒಂದು ಅನುಭವಗಳನ್ನು ಪಡಿತಾ ಮೊದಲು ಪೂರ್ವಕ್ಕೆ ಮಾಡಿದರೆ ನಂತರ ಆಗ್ನೇಯ, ನಂತರ ಈ ರೀತಿಯಾಗಿ ತಿರುಗ್ತಾ ನೀವು ಸಂಪೂರ್ಣ ದೃಷ್ಟಿಯನ್ನು ತೆಗೆದ ನಂತರ ಇದನ್ನು ಏನು ಗಂಟು ಕಟ್ಟಿರ್ತಿರಲ್ಲ ಅದನ್ನು ಹರಿಯುವಂಥ ನೀರಿಗೆ ವಿಸರ್ಜನೆ ಮಾಡಿ, ಹಾಗೆ ಆ ನೀರಿನಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ತಾವು ಶುದ್ಧರಾಗಿ ವಾಪಸ್ ಹೊರಗಡೆ ಬನ್ನಿ. ಇದನ್ನು ಸಾಧ್ಯವಾದಷ್ಟು ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದಷ್ಟು ಇದು ನದಿ ತಟದಲ್ಲೇ ಮಾಡಿಕೊಂಡ್ರೆ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಆ ಹರಿಯುವ ನೀರಿನ ಜೊತೆಗೆ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯ ಕೂಪಗಳು ಕೂಡ ಪರಿಹಾರೋಪಾಯವಾಗಿ ಅದು ಕೊಚ್ಕೊಂಡು ಹೋಗುತ್ತೆ ಎಂಬುದರ ಒಂದು ಪ್ರತೀತಿ ಈ ಒಂದು ತಂತ್ರ ನಿಯಮ. ಇದರಿಂದ ನಿಮ್ಮ ಸಮಸ್ಯೆಗಳನ್ನು ನಾವು ದೂರ ತಳ್ಳಬೋದು. ಹಾಗಾಗಿ ತಾವು ತಮ್ಮ ಒಂದು ಶಕ್ತ್ಯಾನುಸಾರವಾಗಿ ಒಂದು ದಿನ, ಅಂದರೆ ಭಾನುವಾರದ ದಿವಸ ಆಯ್ಕೆ ಮಾಡಿಕೊಂಡು ತಮ್ಮನ್ನು ತಾವು ಸರಿಪಡಿಸ್ಕೊಳ್ಳಿಕ್ಕೆ ಮಾಡಿ,
ಖಂಡಿತ ಇದರಿಂದ ಒಳ್ಳೆಯ ಫಲಿತಾಂಶ ಅನ್ನೋದನ್ನ ತಾವು ಪಡಿಬೋದು, ಒಳ್ಳೆಯ ದಾರಿ ಅನ್ನೋದು ನಿಮಗೆ ಪ್ರಾಪ್ತಿ ಆಗುತ್ತೆ ಎಂಬುದಾಗಿ ನಿಖರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ, ಖಂಡಿತ ಇದರ ಒಂದು ಸದುದ್ದೇಶ ನಮ್ಮ ಜೀವನದಲ್ಲಿ ಸಿಗಲಿ ಎಂಬುದರ ಒಂದು ಮಾಹಿತಿ ಇದಾಗಿದೆ. ಹಾಗೆ ನಿಮಗೆ ಬೇರೆ ಏನಾದರೂ ಮಾಹಿತಿಗಳು ಅಥವಾ ವೈಯಕ್ತಿಕ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ, ಮುಕ್ತವಾಗಿ ಸಮಾಲೋಚನೆ ಮಾಡಿ. ಅಥವಾ ನಮ್ಮ ಕಚೇರಿ ಯೂನಿವರ್ಸಿಟಿ ಜ್ಞಾನಭಾರತಿ ಸರ್ಕಲ್ನಲ್ಲಿದೆ, ಅಲ್ಲಿಯೂ ಸಹ ತಾವು ಮುಂಚಿತವಾಗಿ ಕರೆ ಮಾಡಿಕೊಂಡು ಸಮಯ ನಿಗದಿ ಮಾಡಿಕೊಂಡು ಬರ್ಬೋದಾಗಿದೆ. ಎಲ್ರಿಗೂ ಶುಭ ಆಗಲಿ. ನಮಸ್ಕಾರ.